हाय फ्रेंड्स, सुमिस पाकशालेगे एल्लरिगू स्वागत। इवत्तु निम्गेल्लरिगू इंस्टेंट पोहा मिक्स्न बळसिकोंडु अवलक्की हेंगे माडोदु अंत तोर्सिकोड्तीनि। ईगागले उप्पिट्टु हेंगे माडोदु अंत तोर्सिदीनि। इंस्टेंट मिक्सिंद उप्पिट्टु माडोदु नोडिदीरा? अदे थर इवत्तु अवलक्कीन इंस्टेंट मिक्स्न बळसिकोंडु हेंगे माडोदु अंत ई रेसिपीन नोडोद्र मूलक निम्गेल्लरिगू गोत्तागुत्ते। जर्नीस् अल्लि इंस्टेंट अवलक्की माड्कोंडु होद्रे तुंब अनुकूलवागिरुत्ते, बैचलर्स मत्ते स्टूडेंट्स को उपयोगवागिरुत्ते। इवग ई इंस्टेंट अवलक्की मिक्स्न बेळगिन तिंडिगे अथवा सायंकाल तिंडिगे हेंगे माडोदु अंत नोडिकोळ्ळि। हाय फ्रेंड्स, सुमीस पाकशालेगे एल्लरिगू स्वागत। मन्ने इंस्टेंट उप्पिट्टु रेसिपी नोडिद्रल्वा, हागे ईग अवलक्की माड्कोंता इदीनि। ಮೊದಲಿಗೆ ಒಂದು ಬಾಣಲೆ ತಗೊಳ್ಳಿ, ಅದಕ್ಕೆ 3 ಟೀಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕೊಳ್ಳಿ। ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೋಬೇಕು। ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಸ್ವಲ್ಪ ಕೈಯಾಡಿ। ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ। ನಾವು ಅವಲಕ್ಕಿ ಒಂದು ಗ್ಲಾಸ್ ತಗೊಂಡಿದ್ರೆ ಒಂದೇ ಗ್ಲಾಸ್ ನೀರು ತಗೋಬೇಕು। ಅವಲಕ್ಕಿ ತುಂಬ ನೀರು ಹಿಡಿಸೋದಿಲ್ಲ ಅವಲಕ್ಕಿಗೆ। ನೋಡಿ ನಾನು ಒಂದು ಗ್ಲಾಸ್ ಅವಲಕ್ಕಿಗೆ ಒಂದೇ ಗ್ಲಾಸ್ ನೀರು ತಗೊಂತಾ ಇದ್ದೀನಿ। ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡ್ಕೊಳ್ಳಿ, ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಕಲ್ಲುಪ್ಪು ನಮಗೆ ರುಚಿಗಷ್ಟೆ। ಇನ್ಸ್ಟೆಂಟ್ ಮಿಕ್ಸಲ್ಲಿ ಫಸ್ಟೇ ಉಪ್ಪಿರುತ್ತೆ, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು। ನೀರು ಕುದಿ ಬಂದಮೇಲೆ ಚೆನ್ನಾಗಿ ಕುದೀಲಿ ನೀರು, ಚೆನ್ನಾಗಿ ನೀರು ಕುದಿತಾ ಇದೆ। ಸ್ಟವ್ ಆಫ್ ಮಾಡ್ಕೊಂಡಾದ ಮೇಲೆ ಅವಲಕ್ಕಿನ ಹಾಕೋಬೇಕು। ನೀರು ಕುದಿಯುವಾಗ ಹಾಕ್ಕೋಬೇಡಿ, ಸ್ಟವ್ ಆಫ್ ಮಾಡಿಬಿಟ್ಟು ಅವಲಕ್ಕಿನ ಹಾಕ್ಕೊಳ್ಳಿ। ಚೆನ್ನಾಗಿ ಮಿಕ್ಸ್ ಮಾಡಿ, ಅವಲಕ್ಕಿ ನೀರು ಬೇಗನೆ ಹೀರ್ಕೊಳ್ಳಲ್ಲ, ಉಪ್ಪಿಟ್ಟು ಥರ ಬೇಗನೆ ನೀರು ಹೀರ್ಕೊಳ್ಳಲ್ಲ। ಒಂದು 10-15 ನಿಮಿಷ ನೆನೆದಾಗ ಸಾಫ್ಟ್ ಆಗಿರುತ್ತೆ। ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿಟ್ಬಿಡಿ। ನೋಡಿ ಇವಾಗ ಕೈ ಆಡ್ತೀನಿ, 15 ಮಿನಿಟ್ಸ್ ಆಗಿದೆ। ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ಬಂದಿದೆ। ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋತೀನಿ। ಜರ್ನಿಯಲ್ಲಿ ಟೂರಲ್ಲಿ ಈ ಇನ್ಸ್ಟೆಂಟ್ ಅವಲಕ್ಕಿ ಮಿಕ್ಸ್ ತೊಗೊಂಡೋದಾಗ ಈರುಳ್ಳಿ ಅವಶ್ಯಕತೆ ಇರೋದಿಲ್ಲ, ತಣ್ಣೀರಲ್ಲಿ ಬೇಕಾದ್ರೂ ನೆನೆಸ್ಬೋದು, ಅಂದರೆ ಸ್ವಲ್ಪ ಜಾಸ್ತಿ ನೆನಿಬೇಕಾಗುತ್ತೆ, ಒಂದು 30 ನಿಮಿಷ ನೆನಿಬೇಕು, ತಿನ್ನೋದಕ್ಕೆ ಮೆತ್ತಗೆ ರುಚಿಯಾಗಿರುತ್ತೆ। ಇನ್ಸ್ಟೆಂಟ್ ಅವಲಕ್ಕಿ ಮಿಕ್ಸ್ನ ಬಳಸ್ಕೊಂಡು ಬೆಳಗಿನ ತಿಂಡಿ ಹೆಂಗೆ ಮಾಡೋದು ಅಂತ ನೋಡಿದ್ರಲ್ವ, ತುಂಬ ಸುಲಭವಾಗಿ ಮಾಡ್ಕೋಬೋದು। ಜರ್ನಿಗಳಿಗೆ ಅವಲಕ್ಕಿ ಮಾಡ್ಕೊಂಡು ಹೋದರೆ ಈ ಥರ ತುಂಬ ಈಸಿಯಾಗಿರುತ್ತೆ। ನಿಮಗೆಲ್ಲರಿಗೂ ಇನ್ಸ್ಟೆಂಟ್ ಉಪ್ಪಿಟ್ಟು ಮತ್ತು ಅವಲಕ್ಕಿ ಮಿಕ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಎರಡೂ ಇನ್ಸ್ಟೆಂಟ್ ರೆಸಿಪೀಸ್ನ ನೀವೊಂದ್ಸಲ ಟ್ರೈ ಮಾಡಿ ರುಚಿ ನೋಡಿ, ನಿಮಗಿಷ್ಟ ಆದರೆ ತಕ್ಷಣ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್।